ॐ करसरसुजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशद्धेरं शुभिः प्लावयन्माम् आविर्भूयादनघमहिमा मानसे वागधीशः रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद् गुरुंश्च प्रणमामि मूर्ध्ना सर्वेन्द्रियाभिमानिस्थ मुख्यप्राणस्थ विष्णुना प्रेरितश्रीशतुष्ट्यर्थं करिष्ये कर्म चाखिलं वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ॐ ಶೂರ್ಪಣಖೆ ತನಗಾದ ಅವಮಾನವನ್ನು ಇದು ನಿಮಗೆಲ್ಲರಿಗೂ ಆದ ಅವಮಾನ ಅನ್ನುವಂತೆ ಅವರನ್ನು ಕಿಚ್ಚೆಬ್ಬಿಸಿದ್ದಾಳೆ. ಮೊದಲು 14 ಜನರ ವಿಶೇಷ ಸೈನ್ಯವನ್ನು ಕಳುಹಿಸಿದರೆ ಅದು ಕ್ಷಣಕಾಲದಲ್ಲಿ ಬೆಂಕಿಗೆ ತುತ್ತಾದ ಹಾತೆಯಂತೆ ಮುಗಿದೇ ಹೋಯಿತು. ಮತ್ತೆ ಸ್ವಲ್ಪ ಎಚ್ಚೆತ್ತುಕೊಂಡ ಇಡೀ ಸೈನ್ಯ 14,000 ಸೇನೆಯನ್ನು, ಅದರಲ್ಲಿ ಎಲ್ಲರೂ ಎಲ್ಲ ರೀತಿಯಿಂದಲೂ ಅತ್ಯಂತ ಸಮರ್ಥರು ಅನ್ನಿಸುವ ರೀತಿಯಲ್ಲಿ ಇರುವ ದೊಡ್ಡ ಪಡೆಯನ್ನು ಹೊತ್ತು ಬಂದಿದ್ದಾನೆ. ಈ ಹೊತ್ತಿನಲ್ಲಿ ಆಗಸದಲ್ಲಿ ಅನೇಕ ಶಕುನಗಳು ಉಂಟಾಗಿವೆ. ರಾಮಚಂದ್ರ ಆಗಲೇ ಲಕ್ಷ್ಮಣನಿಗೆ ಕ್ಷೇಮಕರವಾದಂತಹ ಬಿಲವನ್ನು ಸೇರಿ, ವೈದೇಹಿಯ ಜೊತೆಗೆ ರಕ್ಷಣೆಯಲ್ಲಿರು, ಇಲ್ಲಿ ನೀನು ನನ್ನ ಮಾತನ್ನು ಮೀರುವ ಹಾಗಿಲ್ಲ, ಹೀಗೆ ಹೇಳಿ ಕಳುಹಿದ್ದಾನೆ. ಆ ಹೊತ್ತಿಗೆ ಸೇನೆ ಭೇರಿ ವಾದನಗಳನ್ನು ತೊಟ್ಟು ಭಯಂಕರವಾದಂತಹ ಪ್ರಕೃತಿಯ ವಿಕೋಪವನ್ನು ಎದುರಿಗಿಟ್ಟುಕೊಂಡು ಸೇನೆ ಎದುರಾಗಿದೆ. ಎಲ್ಲ ರೀತಿಯಿಂದಲೂ ಅವರು ಸಜ್ಜಾಗಿದ್ದಾರೆ. ರಾಮನೂ ಕೂಡ ವಾಲ್ಮೀಕಿಗಳ ಶಬ್ದ ರಣಪಂಡಿತ, ಬೇಕಾದಂತೆ ಅದನ್ನು ಗಮನಿಸಿದ್ದಾನೆ. ಎಂತೆಂಥ ಆಯುಧಗಳನ್ನು ಹೊತ್ತು ಅವರು ಯುದ್ಧ ಮಾಡುವವರಿದ್ದಾರೆ ಅಂತ ಗಮನಿಸಿ ತನ್ನ ಬಾಣದ ವೇಗ ಅದು ಎಷ್ಟಿತ್ತು ಅಂದರೆ, ಅವರು ಎಲ್ಲ ದಿಕ್ಕಿನಿಂದಲೇ ಒಟ್ಟಿಗೆ ಅಸ್ತ್ರಗಳನ್ನು ಪ್ರಯೋಗಿಸಿದಾಗಲೂ ಯಾವುದೂ ಕೂಡ ತನ್ನ ಮೈಯ ತನಕ ಬಾರದಂತೆ ಅವುಗಳನ್ನಲ್ಲೇ ಛೇದಿಸಿ ನಾಶ ಮಾಡಿದ್ದಾನೆ. ಹೀಗೆ ಹತೋ ತತೋ ಹತರಥಾತ್ ತಸ್ಮಾತ್ ಉತ್ಪತಂತಂ ನಿಶಾಚರಂ ಬಿಭೇದ ರಾಮ ಸ್ತಂಭಾಣೈಃ ಹೃದಯೇ ಸೋಭವಜ್ಜಡಃ. ತ್ರಿಶಿರಸ್ ಕರ ದೂಷಣ ತ್ರಿಶಿರರು ಅಂತ ಮೂರು ಜನ, ಅದರಲ್ಲಿ ಪ್ರಧಾನವಾದ ನಿನ್ನೆ ಅನೇಕ ರಾಕ್ಷಸರ ಹೆಸರ ಸಾಲು ಸಾಲುಗಳನ್ನು ನಾವು ನೋಡಿದ್ದೆವು. ಈ ಎಲ್ಲ ಸಾಲು ಒಂದೊಂದು ದಿಕ್ಕಿನಿಂದ, ಅದು ಅವರು ಕ್ರಮ ಪ್ರಕಾರ ಯುದ್ಧ ಮಾಡುವವರಲ್ಲ. ಯಾರು ಸಾಮಾನ್ಯವಾಗಿ ಯುದ್ಧ ಅಂದಾಗ ಲೋಕದ ವ್ಯವಹಾರದಲ್ಲಿ ಇರುವಂಥದ್ದು, ಅದಕ್ಕೆ ನಿಯಮ ಇದೆ. ಒಬ್ಬ ಶರಣಾದರೆ ಅವನನ್ನು ಕೊಲ್ಲಬಾರ್ದು, ಆಯುಧ ಇಲ್ಲ ಅಂದರೆ ಕೊಲ್ಲಬಾರ್ದು, ವಿರುದ್ಧವಾದ ಆಯುಧಗಳಿದ್ದರೆ ಇವನು ಅವನಿಗೆ ಆಯುಧ ಕೊಡಬೇಕು ಅಥವಾ ಅವನೇ ಇವನಿಗೆ ಅದಕ್ಕೆ ಸಂಬಂಧಪಟ್ಟ ಆಯುಧವನ್ನು ಕೊಡಬೇಕು. ಅಂದರೆ ತೋಳ್ಬಲವನ್ನು ಅಸ್ತ್ರಬಲವನ್ನು ಪರೀಕ್ಷೆಗೆ ಒಡ್ಡಿ ಸೋಲು ಗೆಲುವುಗಳ ತೀರ್ಮಾನ ಮಾಡಬೇಕು ಹೊರತು ಹೇಗೆಂದರಂದೆ ಯುದ್ಧ ಅನ್ನುವ ಪ್ರಸಂಗ ಅಲ್ಲ. ಆದರೆ ಈ ರಕ್ಕಸರಲ್ಲಿ ಅಂತಹ ನಿಯಮಗಳು ಯಾವುದೂ ಇಲ್ಲ, ಅದರಿಂದಾಗಿ ಅವರಲ್ಲಿ ಸಂಸ್ಕಾರ ಇಲ್ಲ. ಆ ಕ್ಷಣ ಆ ಕಾರಣಕ್ಕಾಗಿಯೇ ಅವರನ್ನು ರಾಕ್ಷಸರು ಅಂತ ಕರೆಯುವಂಥದ್ದು ಕೂಡ. ಆದರೆ ಇಂತಹ ನಿಯಮವಿಲ್ಲದ ಯದ್ವಾ ತದ್ವಾ ಯುದ್ಧವನ್ನು ಕೂಡ ರಾಮಚಂದ್ರ ಸಮರ್ಥವಾಗಿ ಎದುರಿಸಿ ಅಲ್ಲಿ ಆಕ್ರಮಣ ಮಾಡಿದಂತಹ ರಾಕ್ಷಸನ ತಲೆಯನ್ನು ಸವರಿದ್ದಾನೆ. ಮೂರು ತಲೆಗಳಿಂದ ಕೂಡಿಕೊಂಡಿದ್ದ ಆ ರಾಕ್ಷಸನು ಕೂಡ ಬಲಿಯಾಗಿದ್ದಾನೆ. ಹತಶೇಷಾಸ್ತತೋ ಭಗ್ನಾಃ ರಾಕ್ಷಸಾಃ ಕರ ಸಂಶ್ರಯಾಃ ದ್ರವಂತಿ ಸ್ಮ ನತಿಷ್ಠಂತಿ ವ್ಯಾಘ್ರತ್ರಸ್ತ ಮೃಗಾ ಇವ. ಸಿಂಹವೊಂದು ಘರ್ಜಿಸಿ ಜೋರಾದ ಬಲವಾದ ಹೆಜ್ಜೆಯನ್ನು ನೆಲಕ್ಕೆ ತಟ್ಟಿ ಆಕಾಶಕ್ಕೆ ತನ್ನ ಮುಖವನ್ನು ಮಾಡಿ ನಿಂತಾಗ ಹೇಗೆ ಅಲ್ಲೇ ಇದ್ದ ಹುಲ್ಲೆಗಳೆಲ್ಲ
ಅಲ್ಲಲ್ಲಿ ಸರಿದು ಚದುರಿ ದೂರಕ್ಕೆ ಓಡುತ್ತಾವು. ಅಂತೆಯೇ ಈ ರಕ್ಕಸರ ಪಡೆಯೆಲ್ಲ ತ್ರಿಶಿರನ ತಲೆ ನೆಲಕ್ಕುರುಳಿ ಆಗಲೇ ರಾಮಚಂದ್ರನ ಧನುಸ್ಸಿನ ಠೇಂಕಾರವನ್ನು ಮತ್ತೊಮ್ಮೆ ಅವರ ಎಲ್ಲ ಎದೆಯನ್ನು ನಡುಗಿಸುವಂತೆ ಅದು ಭೀಕರವಾಗಿತ್ತು. ಎಲ್ಲರೂ ದಿಕ್ಕು ದಿಕ್ಕುಗಳನ್ನು ಗುರುತಿಸದೆ ಓಡುತ್ತಾನೇ ಇದ್ದಾರೆ. ನಿಹತಂ ದೂಷಣಂ ದೃಷ್ಟ್ವಾ ರಣೇ ತ್ರಿಶಿರಸಾ ಸಹ ಖರಸ್ಯಾಭವತ್ ಅಭವತ್ರಾಸಹ ದೃಷ್ಟೋ ದೃಷ್ಟ್ವಾ ರಾಮಸ್ಯ ವಿಕ್ರಮಂ. ಹೀಗೆ ಒಬ್ಬೊಬ್ಬರೇ ಒಂದು ಕಡೆಯಿಂದ ದೂಷಣ, ಇನ್ನೊಂದು ಕಡೆಯಿಂದ ತ್ರಿಶಿರಸ್, ಹೀಗೆ ಪ್ರಾಣವನ್ನು ಕಳ್ಕೊಳ್ತಾ ಇರುವಾಗ ತಂ ಸಿಂಹಮಿವ ವಿಕ್ರಾಂತಂ ಸಿಂಹ ವಿಕ್ರಾಂತ ಗಾಮಿನಂ ದೃಷ್ಟ್ವಾ ನೋದ್ವಿಜತೆ ರಾಮ ಸಿಂಹ ಕ್ಷುದ್ರ ಮೃಗಂ ಯಥಾ. ಆದರೆ ಪ್ರತಿಯಾಗಿ ಇಷ್ಟಾದರೂ ಕೂಡ ಬಿಡದೆ ಮತ್ತೆ ಆ ಹಳೆಯ ವೈಭವವನ್ನು ತಾವು ತಂದುಕೊಳ್ಳಬೇಕು ಅಂತ ಖರ ಗಟ್ಟಿಯಾದ ಹೆಜ್ಜೆ ಇಟ್ಟುಕೊಂಡು ಸಿಂಹದ ಗತಿಯಂತೆ ನಿಧಾನಕ್ಕೆ ತಾನು ಹೆದರಿಲ್ಲ ಅನ್ನೋದನ್ನು ತೋರಿಸುವಂತೆ ಎದುರು ಬಂದು ನಿಂತರು. ಆದರೆ ರಾಮನಿಗೆ ಅದು ಯಾವ ಭಯವನ್ನು ತರಲಿಲ್ಲ ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಸಿಂಹ ಕ್ಷುದ್ರ ಮೃಗಂ ಯಥ, ಕ್ಷುದ್ರವಾದ ಒಂದು ಸಣ್ಣ ಮೊಲವೋ ಬೆರಿಂಕವೋ ಯಾವುದೋ ಒಂದು ತೋಳವೋ ನರಿಯೋ ಇದ್ದಕ್ಕಿದ್ದಂತೆ ಬಂದು ಅದೂ ಕೂಡ ಮೈಯನ್ನು ಮುರಿದು ಸೆಟೆದು ನಿಂತು ಸೋಲಿಸಿಬಿಡ್ತೇನೆ ಅಂತ ಮಾತಾಡುವಾಗ ಸಿಂಹಕ್ಕೆ ಯಾವುದೇ ರೀತಿಯಿಂದ ಅದಕ್ಕೆ ಪ್ರತಿಕ್ರಿಯೆ ಕೊಡುವಷ್ಟೂ, ಅದಕ್ಕೆ ಆ ಕಡೆಗೆ ಕಣ್ಣು ಹಾಯಿಸುವಷ್ಟು ಅದಕ್ಕೆ ಅಪೇಕ್ಷೆ ಪಡದಂತೆ ಅದು ಮುಖ ಸರಿಸಿಕೊಂಡು ಹೋಗುತ್ತೋ, ಹಾಗೆ ರಾಮಚಂದ್ರ ಅದರ ಅವನ ವೈಭವದ ನಡೆಗೆ ಅಥವಾ ಅವನ ವೈಭವದ ಕೂಗಿಗೆ ಅಥವಾ ಅವನ ವೈಭವದ ಈ ಸೇನೆಯ ಆಗಮಿಸುವಿಕೆಗೆ ಒಂದು ಚೂರು ಚದುರಲಿಲ್ಲ. ತ್ರಿಭಿಷ್ತ್ರಿವೇಣುಂ ಬಲವಾನ್ ದ್ವಾಭ್ಯಾಮಕ್ಷಂ ಮಹಾಬಲಃ ದ್ವಾದಶೇನ ತು ಬಾಣೇನ ಕರಸ್ಯ ಶಶರಂ ಧನು ಛಿತ್ವಾ ವಜ್ರ ನಿಕಾಶೇನ ರಾಘವ ಪ್ರಹಸನ್ನಿವ. ಖರನ ಯುದ್ಧದ ಪರಿ ಬಹಳ ತೀಕ್ಷ್ಣವಾಗಿತ್ತು. ಖರ ಅಂದರೆ ಅತ್ಯಂತ ಕಠಿಣ ಅನ್ನುವ ರೀತಿಯಲ್ಲೇ ಅವನ ವರ್ತನೆಯೂ ಇತ್ತು, ಬಾಣಗಳ ಪ್ರಯೋಗದ ದೆಸೆಯೂ ಹಾಗೆ ಇತ್ತು. ಬಾಣವನ್ನು ಪ್ರಯೋಗಿಸಿದ್ದಾನೆ ರಾಮಚಂದ್ರ, ಅದಕ್ಕೆ ಪ್ರತ್ಯುತ್ತರವನ್ನು ನೀಡಿದ್ದಾನೆ. ಆಮೇಲೆ ಅವನ ರಥ ಬಿದ್ದು ಹೋಯಿತು, ಕುದುರೆಗಳು ಚದುರಿ ಹೋದವು, ಸಾರಥಿ ಸತ್ತ. ಆದರೆ ಅವನಲ್ಲಿ ಒಂದು ಬಲಿಷ್ಠವಾದ ಒಂದು ಎಂಥ ಶತ್ರುವನ್ನಾದರೂ ಕೂಡ ಸೀಳುವ ಒಂದು ಗದೆ ಇತ್ತು. ಆ ಗದೆಯನ್ನು ಅಭಿಮಂತ್ರಿಸಿ ರಾಮಚಂದ್ರನ ಮೇಲೆ ಯುದ್ಧಕ್ಕಾಗಿ ನೆಗೆದು ನೆಲಕ್ಕೆ ಹಾರಿ ಬಂದಿದ್ದಾನೆ. ರಾಮಚಂದ್ರ ತಕ್ಷಣ ಅವನ ಆ ರೀತಿಯನ್ನು ಗಮನಿಸಿ, ಓ ಇದು ಅವನು ತೀರಾ ವಿಚಲಿತನಾಗಿದ್ದಾನೆ. ಸಮಸ್ಯೆ ಏನು ಅಂದರೆ ಕ್ರಮ ಪ್ರಕಾರ ಯುದ್ಧ ಮಾಡುವವನ ಹತ್ರ ಸ್ವಲ್ಪ ಜಾಗ್ರತೆ ಇರಬೇಕು. ಸೋತಿದ್ದೇನೆ ಅಂತ ಅಲ್ಲೇ ಬಿಗುಮಾನ ತಾಳುವವನು ಅಥವಾ ತನ್ನ ಪ್ರತಿಷ್ಠೆ ಸೋಲಿನ ಬಗ್ಗೆ ಕಾಣಬಾರದು ಅಂತ ಬಯಸೋನ ಜೊತೆಗೆ ಹೋರಾಡಲಿಕ್ಕೆ ಅಷ್ಟೆಲ್ಲ ಗಂಭೀರವಾದ ಹೆಜ್ಜೆ ಇಡಬೇಕಾಗಿಲ್ಲ. ಆದರೆ ಎಲ್ಲರಿಗಿಂತ ಮಸ್ತು ತುಂಬ ಭಯ ಏನು ಅಂದರೆ ಎಂಥ ದಾರಿಯನ್ನಾದರೂ ಹಿಡಿದು ತಾನು ಗೆಲ್ಲುವುದೊಂದೇ ಮುಖ್ಯ ಅನ್ನುವ ವಿಕೋಪ ಮನಸ್ಥಿತಿಯಲ್ಲಿ ಉಳ್ಳವನ ಎದುರುಗಡೆ ಯುದ್ಧ ಮಾಡುವಾಗ ಅವನು ಇವನಿಗೆ ತೊಂದರೆ ಮಾಡಬೇಕು ಅಂತಿಲ್ಲ. ಅವನ ತಲೆಯಲ್ಲಿ ಯಾವ ರೀತಿಯಿಂದ ಎದುರಾಳಿ ತಾನು ಶತ್ರುಪರವಾಗಿಲ್ಲ ಎದುರುಗಡೆ ಅವನ್ನ ಹೇಗಾದರೂ ಮಾಡಿ ಮುಗಿಸಬೇಕು ಅನ್ನುವ ಈ ಅತ್ಯಂತ ಕೂಳ ಮನಸ್ಥಿತಿಯನ್ನು ಎದುರಿಸುವುದು ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಿತ್ತು. ಹಾಗೆಯೇ ಇರಬೇಕು ಅನ್ನೋದನ್ನು ರಾಮಚಂದ್ರ ಗಮನಿಸಿದ ಕೂಡ ಅವನು ಬಾಣ ಗದೆಯನ್ನು ಎತ್ತಿಕೊಂಡು ರಾಮಚಂದ್ರನ ಮೇಲೆ ಹಾರಿದ್ದಾನೆ. ಹಾರಿದಾಗ ರಾಮಚಂದ್ರ ಅವನು ರಾಮಚಂದ್ರನ ಮೇಲೆ ಅನೇಕ ಮಾತುಗಳನ್ನು ಆಡ್ತಾನೆ. ಉದ್ವೇಜನೀಯೋ ಭೂತಾನಾಂ ನೃಶಂಸಃ ಪಾಪ ಕರ್ಮಕೃತ್ ತ್ರಯಾಣಾಮಿ ಲೋಕಾನಾಂ ಈಶ್ವರೋಪಿ ನ ತಿಷ್ಠತಿ ಕರ್ಮಲೋಕ ವಿರುದ್ಧಂತು ಕುರುವಾಣಂ ಕ್ಷಣದಾಚರ ತೀಕ್ಷ್ಣಂ ಸರ್ವಜನೋಹಂತಿ ಸರ್ಪಂ ದುಷ್ಟಮಿವಾಗತಂ. ನನ್ನ ಸಾಮರ್ಥ್ಯವನ್ನು ನೀನು ತಿಳಿದಿಲ್ಲ, ಇವತ್ತು ಕೊನೆಯ ದಿನವನ್ನು ಎಣಿಸಲಿಕ್ಕೆ ನೀನು ಬಂದಿದ್ದಿ ಅಂತ ಆಕ್ರೋಶದಿಂದ ಖರ ಮಾತಾಡಿದರೆ ಅದಕ್ಕೆ ಪ್ರತಿಯಾಗಿ ರಾಮಚಂದ್ರನ ಮಾತು ಅಷ್ಟೇ ಸಮಾಧಾನದಿಂದ, ಯಾರು ಭೂತಗಳ ಸಾಮಾನ್ಯ ಜನರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾನೋ, ಪಾಪಗಳು ಮಾಡುವುದನ್ನೇ ತನ್ನ ಹೆಗ್ಗಳಿಕೆ ಅಂತ ಭಾವಿಸಿದ್ದಾನೋ, ಮೂರು ಲೋಕಗಳಿಗೂ ನಿರಂತರ ಉಪದ್ರವವನ್ನೇ ಕೊಡ್ತಾ ಯಾರೂ ಇವನು ಬದುಕಿರಬೇಕು ಅಂತ ಬಯಸದಷ್ಟು ಅನ್ಯಾಯಕಾರಿಯಾಗಿದ್ದಾನೋ, ಅಂಥವನಿಗೆ ಲೋಕವೇ ವಿರುದ್ಧ ನಿಂತಿದೆ ಅಂದಮೇಲೆ ಅವನ ಕರ್ಮ ಸುಮ್ಮನೆ ಬಿಡುತ್ತಾ? ಹೇ ಕ್ಷಣದಾಚರ, ಕತ್ತಲೆಯಲ್ಲಿಯೇ
ನಿರಂತರ ಓಡಾಡ್ತಾ ತಪ್ಪು ಕೆಲಸಗಳನ್ನೇ ಹೆಮ್ಮೆಯಿಂದ ಮಾಡ್ತಾ ಇರುವ ನಿನ್ನನ್ನು ಸರ್ವಜನೋಹಂತಿ, ಎಲ್ಲರ ಮನಸ್ಸು ಕೂಡ ನಿನ್ನನ್ನು ಈಗಾಗಲೇ ಕೊಂದಾಗಿದೆ. ನೀನೊಂದು ಹೆಣದ ರೀತಿಯಲ್ಲಿ ಸುಮ್ಮನೆ ಓಡಾಡ್ತಾ ಇದ್ದಷ್ಟೇ ಬಿಟ್ಟರೆ ನಿನ್ನ ಮೇಲಿರುವ ಕೋಪ ಜನಕ್ಕೆ ಸಾಮಾನ್ಯವಾದದ್ದಲ್ಲ. ನೀನು ಇನ್ನು ಬದುಕಲಿಕ್ಕೂ ಸಾಧ್ಯ ಇಲ್ಲ, ಸರ್ಪ ಕಚ್ಚಿಯಾಗಿದೆ, ವಿಷ ಏರುವುದು ಮಾತ್ರ ಬಾಕಿ ಇದೆ. ಅಂಥ ವ್ಯಕ್ತಿಗಳನ್ನು, ದುಷ್ಟ ಸರ್ಪವನ್ನು ನೋಡಿದ ಮೇಲೆ ಹೇಗೆ ಜನ ಅದನ್ನು ಇದು ಇದ್ದರೆ ಇನ್ನಷ್ಟು ಕಷ್ಟ ಅಂತ ಬಡಿದು ಕೊಲ್ತಾರೋ, ಹಾಗೆಯೇ ನೀನು ಕೂಡ ಒಂದು ಪ್ರಾಣವನ್ನು ಬಿಡಲಿಕ್ಕೆ ತಯಾರಾಗಿದ್ದಿ. ಲೋಭಾತ್ ಪಾಪಾನಿ ಕುರುವಾಣ ಕಾಮಾದ್ವಾಯೋನ ಬುಧ್ಯತೆ ಭ್ರಷ್ಟ ಪಶ್ಯತಿ ತಸ್ಯಾಂತಂ. ಅವನು ಮಾಡಿದ ತಪ್ಪುಗಳೇ ಅವನನ್ನು ಕೊನೆಗೆ ನಿಧಾನಕ್ಕೆ ಗೊತ್ತಿಲ್ಲದಂತೆ ನುಂಗ್ತಾ ಇರುತ್ತೆ. ಅವನೇನು ಅನ್ಕೊಳ್ತಾ ಇರ್ತಾನೆ ಅಂದರೆ, ನಾನು ಮಾಡಿದ ತಪ್ಪುಗಳಿಂದ ಮತ್ತಷ್ಟು ನನಗೆ ಶಕ್ತಿ ವೃದ್ಧಿಸ್ತಾ ಇದೆ ಅಂತ. ಅದು ಶಕ್ತಿ ವೃದ್ಧಿಸುವುದಲ್ಲ, ಅವನನ್ನು ಒಳಗಿನಿಂದ ಗೊತ್ತಾಗದಂತೆ ಟೊಳ್ಳು ಮಾಡ್ತಾ ಹೊರಗೆ ಉಬ್ಬಿದಂತೆ ಕಾಣ್ತಾ ಇರ್ತಾನೆ. ಒಳಗಿದ ಉಬ್ಬಿದ ಭಾಗ ಅನ್ನೋದು ಆ ಹೊರಗಿನ ತೊಗಟೆ ತೆಳ್ಳಗಾದಾಗ ಇನ್ನೂ ಅದನ್ನು ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ನಾವು ಬಲೂನಿಗೆ ಗಾಳಿ ಹಾಕಿದಾಗ ದೊಡ್ಡದು ಅಂತ ಅನ್ನಿಸ್ತಾ ಇರುತ್ತೆ, ಆದರೆ ಅದು ಪೂರ್ತಿ ಇನ್ನಷ್ಟು ಗಾಳಿಯನ್ನು ತಳ್ಳಿದಾಗ ಅದು ಅವನ ಉಳಿಗಾಲಕ್ಕೋಸ್ಕರ ಅಥವಾ ಅವನ ಹೆಗ್ಗಳಿಕೆಗೋಸ್ಕರ ಗಾಳಿ ತುಂಬಿದ್ದಲ್ಲ. ಆ ಬಲೂನಿನ ಇಡೀ ಸ್ವರೂಪವೇ ಮೂಲದಲ್ಲೇ ನಾಶ ಆಗಿ ಮುಂದೆ ಯಾವತ್ತೂ ಕೂಡ ಅದು ಮತ್ತೆ ಗಾಳಿಯನ್ನು ಹೊರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಾಗುವ ಸ್ಥಿತಿಯಲ್ಲೂ ನೀನೇ ಹಾಗಿದ್ದಿ. ನೀನು ದಂಡಕಾರಣ್ಯದಲ್ಲಿ ವಾಸ ಮಾಡ್ತಾ ಎಷ್ಟು ಜನ ತಪಸ್ವಿಗಳ ಬದುಕಿಗೆ ಕೊಳ್ಳಿ ಇಟ್ಟಿದ್ದಿ, ಎಷ್ಟು ಧರ್ಮಚಾರಿಗಳನ್ನು ನೀನು ಬೀದಿಗೆಳೆದಿದ್ದಿ, ಅಂಥವರನ್ನು ಕೊಂದು ಎಂಥ ಫಲವನ್ನು ಪಡೀತಿ ಅಂತ ನಿನಗೆ ಇನ್ನೂ ಬಹುಶಃ ಕಲ್ಪನೆಗೆ ಬಂದಿಲ್ಲ. ಅದರಿಂದಾಗಿ ಅವಶ್ಯಂ ಲಭತೆ ಜಂತು ಫಲಂ ಪಾಪಸ್ಯ ಕರ್ಮಣ ಘೋರಂ ಪರ್ಯಾಗತೆ ಕಾಲೇ ದ್ರುಮಾ ಪುಷ್ಪಮಿ ವಾರ್ತವಂ. ಹೇಗೆ ವಸಂತ ಬಂದಾಗ ತಿಳಿಯದೇ ತನ್ನ ಹಳೆಯ ಎಲೆಗಳನ್ನೆಲ್ಲ ಉದುರಿಸಿಕೊಂಡು ಹೊಸತಾಗಿ ಚಿಗುರಿ ಹೂ ಹಣ್ಣುಗಳನ್ನು ಹೊತ್ತು ಕಂಗೊಳಿಸುತ್ತೋ, ಹಾಗೇ ನಾವು ಮಾಡಿದ ಕರ್ಮಗಳು ಚೆನ್ನಾಗಿ ಫಲಿಸುವ ಕಾಲ ಬಂದಾಗ ಅದು ಫಲವನ್ನು ಕೊಟ್ಟೇ ಕೊಡುತ್ತೆ. ನೀನು ಮಾಡಿದ ಕರ್ಮ ದುಷ್ಟವಾಗಿದ್ದರೆ ಅದು ಕೆಟ್ಟ ಫಲವನ್ನು ಕೊಡುತ್ತೆ. ನೀನು ಮಾಡಿದ ಕರ್ಮ ಒಳ್ಳೆಯದಾಗಿದ್ದರೆ ಅದು ಖಂಡಿತ ನಿನ್ನನ್ನು ಒಳಿತಿನ ದಾರಿಯರಿಗೆ ಕರೆದುಕೊಂಡು ಹೋಗುತ್ತೆ. ಅದರಿಂದ ಒಂದು ಚಂದದ ಮಾತು ಹೇಳಿದ್ದು, ಅವಶ್ಯಂ ಲಭತೆ ಜಂತು, ಖಂಡಿತವಾಗಿ ಒಂದು ವ್ಯಕ್ತಿ ಫಲವನ್ನು ಉಂಡೇ ಉಂಟಾನೆ. ಪಾಪಸ್ಯ ಕರ್ಮಣ, ಪಾಪದ ಕರ್ಮದ ಪರಿಹಾರವನ್ನು ಇನ್ಯಾವುದೋ ಒಂದು ಪುಣ್ಯಕರ್ಮ ಮಾಡಿ, ಈಗ ತಿಳಿಯದೇ ಮಾಡಿದ ತಪ್ಪಿಗೆ ಕ್ಷಮೆ ಇದೆ, ಎಚ್ಚರ ತಪ್ಪಿ ಮಾಡಿದ ತಪ್ಪಿಗೂ ಪರಿಹಾರ ಇದೆ. ಕ್ಷಮೆ ಇದೆ ಅಂತಂದರೆ ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಬೇರೆದೇ ರೀತಿಯ ಅನುಸಂಧಾನಗಳನ್ನು ಇಟ್ಟುಕೊಂಡು ಮುಂದೆ ಅಂಥದ್ದು ಆಗುವುದಿಲ್ಲ ನನ್ನಿಂದ ಅನ್ನುವ ಭರವಸೆಯನ್ನು ತೊಟ್ಟು ನಡೆದರೆ, ಭಗವಂತನ ಸ್ಮರಣೆಯೂ ಜೊತೆಗಿದ್ದರೆ, ಮುಂದಿನ ಎಲ್ಲ ಕಾರ್ಯದಲ್ಲೂ ಅವನು ಆ ಎಚ್ಚರವನ್ನು ತಪ್ಪದೇ ಇದ್ದರೆ ಆ ದೋಷ ಪರಿಹಾರ ಆಗ್ತಾ ಹೋಗುತ್ತೆ. ಆದರೆ ಈ ಮಾಡಿದ ತಪ್ಪುಗಳು ಮತ್ತೆ ಮತ್ತೆ ಹೊಸತು ಮಾಡುವಾಗ ಹಿಂದಿನದಕ್ಕಿಂತ ಇನ್ನೆಷ್ಟು ಹೆಚ್ಚು ಮಾಡಲಿ, ಇನ್ನಷ್ಟು ಜನರಲ್ಲಿ ನನ್ನ ಭಯವನ್ನು ಉಂಟು ಮಾಡುವುದಕ್ಕೆ ಇನ್ನೆಷ್ಟು ಭೀಕರತೆಯನ್ನು ಈ ಕ್ರಿಯೆಯಲ್ಲಿ ತುಂಬಿಸಲಿ ಅಂತ ನೀನು ಯೋಚಿಸ್ತಾ ಮಾಡಿದ ಕರ್ಮಗಳು ಹೋದಂತೆ ಹೆಚ್ಚು ಹೆಚ್ಚು ಭಯಾನಕವಾದ ಫಲಗಳನ್ನೇ ಕೊಡುತ್ತೆ. ನಚಿರಾತ್ ಪ್ರಾಪ್ಯತೆ ಲೋಕೆ ಪಾಪಾನಾಂ ಕರ್ಮಣಾಂ ಫಲಂ ಸವಿಷಾಣಾಂ ಅವಿಜ್ಞಾನಾಂ ಭುಕ್ತಾನಾಂ ಕ್ಷಣದಾಚರ. ಒಂದು ಮುಳ್ಳು ಒಳಗಿನಿಂದ ಕಚ್ಚಿಕೊಂಡದ್ದು, ಆಗ ಅದು ಹೆಜ್ಜೆ ಇಡುವಾಗ ಅಷ್ಟು ಏನೂ ನೋವಿಲ್ಲ ಅಂತ ಅನ್ನಿಸುತ್ತೆ, ಏ ನಡೆದಾಗ ಸರಿ ಹೋಯಿತು ಅಂತ. ಆದರೆ ಅದು ಒಳಗೆ ಸೇರಿಕೊಂಡ ಅದರ ಸಣ್ಣ ತುದಿ ಆಗ ಏನೂ ನೋವು ಕೊಡದೇ ಇದ್ದರೂ ನಿಧಾನಕ್ಕೆ ಅದು ಕೀವು ತುಂಬಿ ದೊಡ್ಡ ವ್ರಣವಾಗಿ ಕಾಲೇ ಕಿತ್ತು ಬಿಡುವಂತಹ ದುಸ್ಥಿತಿಯನ್ನು ತರುವುದು ಹೇಗೋ ಹಾಗೆ ಪಾಪಕರ್ಮಗಳು ಆ ಕ್ಷಣದಲ್ಲಿ ಫಲಿಸದೆ ಏನೋ ತಪ್ಪಿಸಿಕೊಂಡೆ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ನೋಡಲಿಲ್ಲ, ರಾಜನಿಗೂ ತಿಳಿಯಲಿಲ್ಲ, ನಮ್ಮ ಪಕ್ಕದವರಿಗೂ ಯಾರಿಗೂ ಗೊತ್ತಾಗಲಿಲ್ಲ ಅಂತ ಅಂದುಕೊಂಡು ಅವನು ಅದರ ಮೇಲೆ ಮತ್ತಷ್ಟು ಒತ್ತಡವನ್ನು ಹಾಕಿ ನಡೆದಾಗ ಹೇಗೆ ಒಳಗಿನ ಆ ಸಣ್ಣ ಚೂಪಾದಂತಹ ಮುಳ್ಳಿನ ಕೊನೆ ನಮಗೆ ತೊಂದರೆಯನ್ನು ಮತ್ತೆ ಹೆಚ್ಚಿಸುತ್ತೋ, ಹಾಗೆ ಈ ಪಾಪವನ್ನು ಮುಚ್ಚಿಷ್ಟಷ್ಟು ಅದನ್ನು ತೋರಬಾರದು ಅಂತ ಮತ್ತಷ್ಟು ಬೇರೆಯದೇ ಆದ ಆಪತ್ತುಗಳನ್ನು ಮೈ ಮೇಲೆ ಎಳಕೊಂಡಷ್ಟು ಅವನು ತುಂಬ ತಗ್ಗಿನ ದಾರಿಯತ್ತ ಸಾಕ್ತಾ ಹೋಗ್ತಾನೆ. ಅದರಿಂದಾಗಿ ನಿನಗೆ ಒಂದು ಎಚ್ಚರಿಕೆ ಕೊಡ್ತೇನೆ. ಒಂದೋ ನಿನಗೆ ಈ ಎಲ್ಲರೂ ಕೂಡ ನೋಡುವಂತೆ ಸಾವನ್ನು ನೀನು ಇಷ್ಟು ಹೇಳಿದ ಮೇಲೂ ತಪ್ಪಿಸಿಕೊಳ್ಳಿಕ್ಕಾಗದೆ ಪ್ರಾಣವನ್ನು ಬಿಡಬೇಕು. ಇಲ್ಲ, ನಿನಗೊಂದು ಅವಕಾಶ, ಅಕಸ್ಮಾತ್ ನಿನ್ನ ಮನಸ್ಸು ಈಗಲಾದರೂ
ಇಲ್ಲ ನಾನು ಬಹುಶಃ ತಪ್ಪು ಹೆಜ್ಜೆ ಇಟ್ಟದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡ್ತೇನೆ ಅಂತಾದರೆ ಈಗಲೂ ನಿನಗೆ ಅವಕಾಶ ಇದೆ. ಆದರೆ ನೀನು ತಪ್ಪನ್ನು ತಪ್ಪು ಅಂತ ಒಪ್ಪಿಕೊಂಡು ಶರಣಾಗತನಾಗಿ ಇಂಥ ತಪ್ಪುಗಳು ಮುಂದೆ ಜನಸ್ಥಾನದಲ್ಲಿರುವ ಯಾವುದೇ ತಾಪಸ್ಸಿಗಳಿಗೂ ನನ್ನಿಂದ ತೊಂದರೆಯಾಗುವುದಿಲ್ಲ ಅನ್ನುವ ಭರವಸೆಯನ್ನು ಇತ್ತು ನೀನು ಹೊರಡುವುದಾದರೆ ನಿನಗೆ ಮತ್ತೆ ಅವಕಾಶ ಇದೆ. ಪ್ರಹರತ್ವಂ ಯಥಾ ಕಾಮಂ ಕುರು ಯತ್ನಂ ಕುಲಾಧಮ ಅದ್ಯತೇ ಪಾತಯಿಷ್ಯಾಮಿ ಶಿರಸ್ತಾಲ ಫಲಂ ಯಥಾ. ಇಷ್ಟಾಗಿಯೂ ನಿನಗೆ ಇಲ್ಲ, ಯುದ್ಧವೇ ನನ್ನ ಉಸಿರಿರುವ ತನಕವೂ ಮಾಡಬೇಕಾದ್ದು ಅಂತ ಹಠ ಇದ್ದರೆ ಹೊಡಿ ಬಾಣವನ್ನು. ಕುರು ಯತ್ನಂ, ನಿನಗೆಷ್ಟು ಸಾಮರ್ಥ್ಯ ಇದೆಯೋ ನನ್ನನ್ನು ಸೋಲಿಸಬೇಕು ಅಂತನ್ನುವ ತವಕ ಬಯಕೆ ಒಳಗಿನಿಂದ ಕುದ್ದು ಕುದ್ದು ಮೇಲಕ್ಕೆ ಹಾರತಾ ಇದೆಯೋ ಅದೆಲ್ಲವನ್ನೂ ತೋರಿಸಿಬಿಡು. ಕುಲಾಧಮ, ಈ ಪ್ರಯತ್ನದಿಂದ ನೀನು ಏನು ಉದ್ಧಾರ ಆಗ್ತೇನೆ ಅಂತ ಯೋಚನೆ ಮಾಡಬೇಡ. ನಿನ್ನ ಈ ಪ್ರಯತ್ನ ಹೆಚ್ಚಿದಷ್ಟು ನೀನು ನಿನ್ನನ್ನು ಕೆಳಕ್ಕೆ ತಳ್ಳಿಕೊಳ್ಳುವಂತಹ ಕಾರ್ಯವನ್ನೇ ಮಾಡ್ತಾ ಇದ್ದೀ ಅಂತ ಅರ್ಥ ಆಗುತ್ತೆ. ಅದರಿಂದಾಗಿ ಹೇಗೆ ತಾಳಫಲವನ್ನು ಕಳಚಿ ಕೆಳಕ್ಕೆ ತಳ್ಳುವಂತೆ ಮೇಲಕ್ಕೆ ಹತ್ತಿದ ಮೇಲೆ ಅವರು ಕಟ್ ಮಾಡ್ತಾರೆ ಅದನ್ನು, ಅಯ್ಯೋ ಪಾಪ ನಿದ. ಈಗ ಮಾವಿನ ಹಣ್ಣು ಕುಯ್ಯುವಾಗ ಅದಕ್ಕೆ ಒಂದು ತೊಡಂಕು ಹಾಕಿ ಅದಕ್ಕೆ ಒಂದು ಕವರ್ ಕಟ್ಟಿ ಒಂದು ಚೀಲ ಕಟ್ಟಿ ನಿಧಾನಕ್ಕೆ ತೆಗೆದು ಅದನ್ನು ಬುಟ್ಟಿಯಲ್ಲಿಟ್ಟು ಕೆಳಕ್ಕೆ ಇಳಿಸ್ತಾರೆ, ಅದು ಕೆಳಗೆ ಬೀಳುವ ಹಾಗಿಲ್ಲ. ಅದೇ ತಾಳ ಮರದ ಹಣ್ಣನ್ನು ಕೀಳುವಾಗ ಅದನ್ನು ಒಂದೊಂದೇ ತಂದು ನಿಧಾನಕ್ಕೆ ಕತ್ತರಿಸಿ ಒಮ್ಮೆ ಅದರ ಗೆಲ್ಲು ಕಡಿದ್ರೆ ಅದು ಕೆಳಕ್ಕೆ ಬಿದ್ದೋಗ್ಬೇಕಷ್ಟೇ. ತೆಂಗಿನ ಇಡೀ ಗೊಂಚಲನ್ನು ನಾವು ಕೆಳಕ್ಕೆ ಬೀಳಿಸುವಾಗ ಬೆಳೆದದ್ದನ್ನು ಹೇಗೆ ಇಳಿಸ್ತಾರೋ ಅಲ್ಲಿ ಯಾವುದೇ ಅಯ್ಯೋ ಹೀಗಾದರೆ ಅದಕ್ಕೆ ನೋವಾಗುತ್ತೆ ಪೆಟ್ಟಾಗುತ್ತೆ ಅಂತ ನೋಡುವಂಥದ್ದಿಲ್ಲ. ಅದು ಅದರ ಗುಣಧರ್ಮ ಬೇರೆ. ಅದರಲ್ಲಿ ಉದಾಹರಣೆ ಕೊಡುವಾಗ ಅದರ ಮೇಲೆ ಯಾವುದೇ ರೀತಿಯಾದ ಕಾಳಜಿ ಇಲ್ಲದೆ ಹೇಗೆ ಅದು ಕೆಳಕ್ಕೆ ಇಳಿಯುತ್ತೋ ಬಿದ್ದು ಹೋಗುತ್ತೋ, ಹಾಗೆ ನಿನ್ನನ್ನು ಈ ಕೈಯ ಆಧಾರದಲ್ಲಿ ಇರುವಂತಹ ಆಯುಧಗಳಿಂದ ನಿನ್ನನ್ನು ಹಾಗೆ ಸೀಳಿ ಬಿಡಬೇಕಾಗತ್ತೆ. ನಿನ್ನ ಈ ಸಾಮರ್ಥ್ಯದ ಬಗ್ಗೆ ಏನು ಅಹಂಕಾರ ಇದೆ ಅದು ಕಳಚಿ ಹೋಗುವ ಕ್ಷಣ ಹತ್ತಿರ ಬಂದಿದೆ. ಪರ್ಯಾಪ್ತೋಹಂ ಗದಾಪಾಣಿ ಹಂತುಂ ಪ್ರಾಣಾನ್ ರನೇತವ ತ್ರಯಾಣಾಮಪಿ ಲೋಕಾನಾಂ ಪಾಶಹಸ್ತ ಇವಾಂತಕಃ ನತು ಮಾಮಿಹ ತಿಷ್ಟಂತಂ ಪಶ್ಯಸಿತ್ವಂ ಗದಾಧರಂ ದರಾಧರಮಿವಾಕಂಪ್ಯಂ ಪರ್ವತಂ ಧಾತು ನಿಶ್ಚಿತಂ. ಇಷ್ಟು ಹೇಳುವಾಗ ಅವನು ತನ್ನ ಹೆಮ್ಮೆಯನ್ನು ಬಿಟ್ಟುಕೊಡದೆ ನನ್ನ ಹತ್ರ ಇರುವ ಗದೆಯ ಸಾಮರ್ಥ್ಯ ಏನು ನಿನಗಿನ್ನೂ ಗೊತ್ತಿಲ್ಲ. ಈ ಆಂತರಂಗಿಕ ಬಲ ಇದ್ದವರು ಯಾವತ್ತೂ ಕೂಡ ತಮ್ಮ ಹತ್ರ ಏನಿದೆ ಅನ್ನೋದ್ರ ಬಗ್ಗೆ ಹೇಳುವುದಿಲ್ಲ. ಧರ್ಮ ಇದೆ, ಸತ್ಯ ಇದೆ, ಪ್ರಾಮಾಣಿಕತೆ ಇದೆ, ಇದರ ಬಗ್ಗೆ ಮಾತಾಡ್ತಾರೆ. ನಾನೇನು ತಪ್ಪು ಮಾಡಿಲ್ಲ, ಅದರಿಂದಾಗಿ ನನಗೆ ನಿನ್ನಿಂದ ಸೋಲು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈ ತಪ್ಪು ಮಾಡಿದವರು ಯಾವತ್ತೂ ಕೂಡ ಅವ್ರ ಹತ್ರ ಇರುವ ಮಿಸೈಲ್ಗಳೆಷ್ಟಿವೆ ಅಥವಾ ಆ ಬಲ ಬೇರೆ ಯುದ್ಧ ನೌಕೆಗಳ ಬಲ ಎಷ್ಟಿದೆ ಇದನ್ನು ಲೆಕ್ಕ ಹಾಕ್ತಾ ಇರ್ತಾರೆ. ಹಾಗೇ ಇಲ್ಲಿ ನನ್ನ ಗದೆಯ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ, ಅವರಿಗೆ ಸ್ವಂತ ಬಲ ಇಲ್ಲ, ವರಬಲ ಅಥವಾ ಸ್ಥಳಬಲ ಅಥವಾ ಸೈನ್ಯ ಬಲ ಅಥವಾ ಇಂಥ ಯಾವುದಾದ್ರೂ ಒಂದು ಆಯುಧದ ಬಲ. ಇದರಿಂದಲೇ ನಂಬಿಕೊಂಡು ಯಾರು ಯುದ್ಧಕ್ಕೆ ಬರ್ತಾರೆ ಅವರು ಬಹಳ ಕಾಲ ಯುದ್ಧದಲ್ಲಿ ನಿಲ್ಲುವುದಿಲ್ಲ. ಒಂದೆರಡು ಬಾರಿ ಗೆಲುವಾಗಬಹುದು, ಅನ್ಯಾಯ ಸೇರಿದ್ರಂತೂ ಆ ಕ್ಷಣಕ್ಕದು ಗೆಲುವನ್ನು ತಂದುಕೊಟ್ಟಂತೆ ಅವ್ರಿಗೆ ಕಾಣಿಸ್ತಾ ಇರುತ್ತೆ. ಆದರೆ ನಿಜವಾಗಿ ಅದು ಅವರ ಸೋಲಿಗೆ ಕಾರಣ ಆಗುತ್ತೆ ಅನ್ನೋದು ಅವನು ಎಚ್ಚರಿಸಿಕೊಳ್ಳೋದು. ಯಾಕೆಂದರೆ ಆ ಪೆಟ್ಟು ತಿಂದ ಎದುರಾಳಿ ಇವನತ್ರ ನಿಜವಾದ ಬಲ ಇಲ್ಲದೇನೆ ಇವನು ಇಷ್ಟು ಹಾರಾಡ್ತಾನೆ ಅಂದರೆ ನಮ್ಮ ಹತ್ರ ನಿಜ ಬಲ ಇದ್ದದ್ದನ್ನು ಉಪಯೋಗಿಸ್ಲಿಕ್ಕೇನು ಕಮ್ಮಿ ಅಂತ ಯೋಚಿಸಿ ಅವರು ತಮ್ಮ ನಿಜವಾದ ಬಲವನ್ನು ಆಂತರಂಗಿಕವಾದ ಬಲವನ್ನು ಉಪಯೋಗಿಸಿದಾಗ ಆ ಧರ್ಮದ ಶಕ್ತಿಯ ಮುಂದೆ ಸತ್ಯದ ಪ್ರಾಮಾಣಿಕತೆಯ ಬಲದ ಮುಂದೆ ಅವರ ಯಾವುದೇ ವರ ಆಗಲಿ ಅಥವಾ ಉಳಿದಂತೆ ಹೊರಗಿನಿಂದ ತಂದ ಪೋಷಕ ಬಲವಾಗಲಿ ಅವರನ್ನು ರಕ್ಷಿಸುವುದು ಸಾಧ್ಯ ಇಲ್ಲ. ಹಾಗಾಗಿ ದುರುಳರು ಕೆಲವೊಮ್ಮೆ ಇಂಥ ಅನರ್ಥಗಳನ್ನೆಲ್ಲ ಮಾಡಿದಾಗ ಅದು ಅವರ ಬಲವನ್ನು ಲೋಕ ಪರಿಚಯದಲ್ಲಿ ಇಟ್ಟುಕೊಂಡು ಇನ್ನಷ್ಟು ನಾವದಕ್ಕೆ ಎದುರಾಳಿ ಆಗಬೇಕಾದ್ರೆ ನಮ್ಮ ಕರ್ತವ್ಯದಲ್ಲಿ ನಾವು ಇನ್ನೆಷ್ಟು ಹೆಚ್ಚು ಗಟ್ಟಿ ನಿಲ್ಲಬೇಕು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಇರುತ್ತೆ ಅಂತಲೇ ನಾವು ಯೋಚಿಸಿ ಅದಕ್ಕೆ ಸರಿಯಾದ ರೀತಿಯ ಮುಂದಿನ ಬೆಳವಣಿಗೆಯನ್ನು ಚಿಂತಿಸಬೇಕು ಅನ್ನುವ ಚಿಂತನೆಯಂತೆ ರಾಮಚಂದ್ರ ತನ್ನ ಸಹಜ ಬಲವನ್ನು ನಂಬಿಕೊಂಡು ಅವನ ಇಷ್ಟೆಲ್ಲ ಜೋರಾದ ಆಕ್ರೋಶ ಆವೇಶಗಳಿಗೂ ತಲೆ ಕೊಡಲಿಲ್ಲ. ಆದ್ಯತೆಯೇ ಚಿನ್ನ ಕಂಠಸ್ಯ ಫೇನ ಬುದ್ಭುತ ಭೂಷಿತಂ ವಿದಾರಿತಸ್ಯ ಮದ್ಬಾಣೈಹಿ ಮಹೀ ಪಾಸ್ಯತಿ ಶೋಣಿತಂ. ನಿನ್ನ ಕಂಠ ಕಿತ್ತು ಬಿದ್ದಾಗ ಈ ನೆಲದಲ್ಲಿ ನಿನ್ನ ನೆತ್ತರು ಹರಿದಾಗ ಭೂಮಿಗೆ ಆಗ ಸಮಾಧಾನ ಆಗುತ್ತೆ. ಅಂತೂ ನಾಳೆಯಿಂದ ಇನ್ನುಳಿದ ಸಜ್ಜನರ ನೆತ್ತರು ನನ್ನ ಮೈ ಮೇಲೆ ಹರಿಯುವುದು ನಿಂತಿತು. ನಿನ್ನ ನೆತ್ತರನ್ನು ಕುಡಿಯುವುದು ಸಂತೋಷ ಅಲ್ಲ ಭೂಮಿಗೆ, ಆದರೆ ನಾಳೆಯಿಂದ ಕೆಟ್ಟ ನೆತ್ತರನ್ನು ಇವತ್ತು ಕಂಡದ್ರಿಂದ ಒಳ್ಳೆಯ ನೆತ್ತರು ಈ ನೆಲದಲ್ಲಿ, ಯಾಕೆಂದರೆ ಅದು ಯಾವತ್ತೂ ಹರಿಯಬಾರದು.
ಅದು ತುಂಬಿಕೊಂಡಿರಬೇಕು, ಸಮಾಜದಲ್ಲಿ ಮತ್ತಷ್ಟು ಒಳಿತಿಗಾಗಿ ಬಳಕೆಯಾಗಬೇಕು. ಅದು ನೆಲದಲ್ಲಿ ಹರಿಯುವುದು ಇಂತಹ ದುಷ್ಟ ನೆತ್ತರನ್ನು ಮೈಯೊಳಗೆ ಇಟ್ಟುಕೊಂಡವರ ಉಪಟಳದಿಂದ. ಹೀಗೆ ರಾಮಚಂದ್ರ ಅವನಿಗೆ ಮತ್ತೂ ಎಚ್ಚರವನ್ನು ಕೊಡುತ್ತಾನೆ. ಅದ್ಯ ವಿಪ್ರಸರಿಷ್ಯಂತಿ ರಾಕ್ಷಸ್ಯೋ ಹತ ಬಾಂಧವಾಹ ಭಾಷ್ಪಾರ್ದ್ರ ವದನಾಧೀನಾ ಭಯಾದನ್ಯಾ ಭಯಾವಹ. ನಿಮ್ಮ ಮನೆಯ ಹೆಣ್ಣುಮಕ್ಕಳಿಗೆಲ್ಲ ಹೇಳಿ ಬಂದಿದ್ದಿ ತಾನೆ ಮನೆಗೆ ಬರುವುದಿಲ್ಲ ಅಂತ. ಯಾಕೆಂದರೆ ಅವರೆಲ್ಲ ತಮ್ಮ ಬಂಧುಗಳನ್ನು ಗಂಡಂದಿರನ್ನು ಕಳೆದುಕೊಂಡು ಭಾಷ್ಪಾರ್ದ್ರ ವದನ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇರುವುದಕ್ಕೆ ಬಹುಶಃ ಅವ್ರಿಗೆ ಇಲ್ಲಿ ತನಕ ಅಭ್ಯಾಸ ಇರಲಿಲ್ಲ. ಈಗೊಂದು ಹೊಸ ಅಭ್ಯಾಸವನ್ನು ಅವರು ಮಾಡಿಕೊಳ್ಬೇಕಾಗುತ್ತೆ. ಯಾಕೆಂದರೆ ಎಷ್ಟೋ ಜನರ ಕಣ್ಣೀರನ್ನು ತರಿಸಿದವರಿಗೆ ತಾವು ಒಂದು ದಿವಸ ಕಣ್ಣೀರಿಡಬೇಕು ಅಂತ ಗೊತ್ತಿದ್ದರೆ ಇನ್ನೊಬ್ಬರ ಕಣ್ಣೀರಿಗೆ ಕಾರಣ ಆಗ್ತಿರಲಿಲ್ಲ. ಆದರೆ ಅವರು ಅದರ ಫಲವನ್ನು ಉಣ್ಣುವವರಿದ್ದಾರೆ. ನೃಶಂಸ ನೀಚ ಕ್ಷುದ್ರಾತ್ಮನ್ ನಿತ್ಯಂ ಬ್ರಾಹ್ಮಣ ಕಂಟಕ ಯತ್ಕೃತೆ ಶಂಕಿತೈರಗ್ನೌ ಮುನಿಭಿಃ ಪಾತ್ಯತೆ ಹವಿಃ. ಮುನಿಗಳು ಹವಿಸ್ಸನ್ನು ಯಜ್ಞಕ್ಕಾಗಿ ಭಗವಂತನಿಗಾಗಿ ನೀಡುತ್ತಾ ಇರಬೇಕಾದರೆ ಆ ಅಗ್ನಿಯನ್ನೇ ಕಲುಷಿತಗೊಳಿಸಿ ಅವರ ಆಲೋಚನೆಗಳಿಗೆ. ಅವರು ಯಾವತ್ತೂ ಕೂಡ ತಾವೇನೇ ಕೆಲಸ ಮಾಡ್ತಾ ಇದ್ರು ಸ್ವಾರ್ಥಕ್ಕಾಗಿ ಏನು ಮಾಡುತ್ತಿರಲಿಲ್ಲ, ಎಲ್ಲರಿಗೂ ಹಿತವಾಗಲಿ ಅನ್ನುವ ದೃಷ್ಟಿಯಿಂದ ಮಾಡುತ್ತಾ ಇದ್ದಂತಹ ಕಾರ್ಯಕ್ಕೇನೆ ನೀವು ಕೊಳ್ಳಿ ಇಟ್ಟು ಅವರನ್ನೇ ಅತ್ಯಂತ ದೂಷಿತರನ್ನಾಗಿಸಿ ತುಂಬ ಹಿಂಸೆ ಮಾಡಿದ್ದೀರಿ. ಸಜ್ಜನರ ದಾರಿಗೆ ಮುಳ್ಳಿನಂತೆ ಅಡ್ಡ ಅಡ್ಡ ನಿಂತು ಕ್ಷುದ್ರಾತ್ಮರಾಗಿ ಚಿಕ್ಕ ಚಿಕ್ಕ ಸಂತೋಷಗಳು ಎಲ್ಲರಿಗೂ ಸಿಗುತ್ತೆ, ಆದರೆ ಆ ಚಿಕ್ಕ ಸಂತೋಷ ಉಳಿದವರ ದೊಡ್ಡ ನೋವಿಗೆ ಕಾರಣ ಆಗಿರಬಾರ್ದಿತ್ತು. ಆದರೆ ನೀವು ಅದು ಸಂತೋಷ ಚಿಕ್ಕದು ಅಂತ ಅನ್ನಿಸಿಕೊಂಡ್ರೂ ಉಳಿದವರ ವೇದನೆ ಅದರಲ್ಲಿ 100 ಪಟ್ಟು ಹೆಚ್ಚು ಇತ್ತು ಅನ್ನೋದು ನಿಮ್ಮ ಯೋಚನೆಯಲ್ಲಿ ಯಾವತ್ತೂ ಬರಲಿಲ್ಲ ಅನ್ನೋದರಿಂದ ಇವತ್ತು ಅದಕ್ಕೆ ಮುಗಿತಾಯ. ದೃಢಂ ಸ್ವಲ್ಪವ ಖಲ್ವವಲಿಪ್ತೋಸಿ ಭಯೇಶ್ವಪಿ ನ ನಿರ್ಭಯ ವಾಚ್ಯಾವಾಚ್ಯಂ ತಥೋ ಹಿ ತ್ವ ಮೃತ್ಯುವಶ್ಯೋ ನ ಬುಧ್ಯತೆ. ಅವನು ಅಷ್ಟಾಗಿಯೂ ಮಾತಿನ ನಿಲ್ಲಿಸಲಿಲ್ಲ. ನೀನು ಇನ್ನೂ ಭ್ರಮೆಯಲ್ಲಿದ್ದಿ ಕಾಣುತ್ತೆ, ನೀನೊಬ್ಬ ಮನುಷ್ಯ, ಎರಡನೇದಾಗಿ ಕಾಡಿನಲ್ಲಿದ್ದಿ, ಈ ಕಾಡು ಯಾರದ್ದು ಅಂದರೆ ನಾವೇ ಓಡಾಡಿ ಅಭ್ಯಾಸ ಇರುವ ಕಾಡು, ನಮ್ಮ ಹತ್ರ ಇರುವ ಅಸಾಮಾನ್ಯವಾದಂತಹ ಮಾಯಾಬಲಗಳ ಬಗ್ಗೆ ನಿನಗೆ ಅರಿವಿದ್ದಂತಿಲ್ಲ, ನಿನ್ನ ಸುತ್ತಲೇ ತುಂಬಿಕೊಂಡು ತುಳುಕ್ತಾ ಇರುವಂತಹ ಮೃತ್ಯುವನ್ನು ಕಾಣದೆ ಇನ್ನೂ ಕೂಡ ನಿನಗೆ ಈ ಒಂದು ಕೆಚ್ಚದೆ ಕಾಣ್ತಾ ಇದೆಯಲ್ವಾ, ಇದು ನನಗೆ ಬಹಳ ಆಶ್ಚರ್ಯ ತರ್ತಾ ಇದೆ. ಸಾವನ್ನೇ ಮೈ ಮುಂದೆ ಇಟ್ಟುಕೊಂಡ್ರೂ ಕೂಡ ನನಗೇನೂ ಆಗುವುದಿಲ್ಲ ಅಂತ ನೀನು ಈ ರೀತಿ ವರ್ತಿಸ್ತಾ ಇರುವುದು ನೋಡಿದರೆ ಬಹುಶಃ ಕೊನೆ ಕೊನೆಗೆ ಬುದ್ಧಿ ಕೆಟ್ಟಿರುತ್ತೆ, ಅದರಿಂದಾಗಿ ಯಾವ ಸತ್ಯವು ಕಣ್ಣ ಮುಂದೆ ಕಾಣುವುದಿಲ್ಲ ಅನ್ನೋದನ್ನು ನಿನ್ನ ಈ ಧೈರ್ಯ, ಈ ರೀತಿಯಾದ ವಿಕೋಪಕ್ಕೆ ಹೋದ ಮಾತುಗಳು ನನಗೆ ಎಚ್ಚರಿಸ್ತಾ ಇವೆ ಅಂತ ಹೀಗೆ ಹೇಳಿ ತತಃಪಾವಕ ಸಂಕಾಶಂ ವಧಾಯ ಸಮರೇಶರಂ ಖರಸ್ಯ ರಾಮೋ ಜಗ್ರಾಹ ಬ್ರಹ್ಮದಂಡಮಿವಾಪರಂ. ಎಲ್ಲದರ ಕೊನೆಯಲ್ಲಿ ಬಳಸುವಂತಹ ಬ್ರಹ್ಮದಂಡವನ್ನೇ ಹೇಗೆ ಯಮ ಅವನ ಆಯುಷ್ಯ ಮುಗಿದಾಗ ಕಿತ್ತೊಯ್ಗಲಿಕ್ಕೋಸ್ಕರ ಪಾಶವನ್ನು ಹಾಕ್ತಾನೋ ಹಾಗೆ ರಾಮಚಂದ್ರ ಆತನ ಪಾಪದ ಕೊಡ ತುಂಬಿದೆ ಅನ್ನುವ ಕಾರಣಕ್ಕಾಗಿ ಬಾಣವೊಂದನ್ನು ಎತ್ತಿಕೊಂಡಿದ್ದಾನೆ. ಸವಿಮುಕ್ತೋ ಮಹಾಬಾಣೋ ನಿರ್ಘಾತ ಸಮನಿಸ್ವನಃ ರಾಮೇಣ ಧನುರಾಯಮ್ಯ ಖರಸ್ಯೋ ಉರಸಿ ಚಾಪತತ್. ಬಾಣವನ್ನು ಹಿಡಿದಿದ್ದಾನೆ, ಜಪಿಸಿದ್ದಾನೆ, ಪ್ರಯೋಗಿಸಿದ್ದಾನೆ, ಅದು ನೇರವಾಗಿ ಖರನ ಎದೆಯನ್ನು ಸೀಳಿದೆ. ಸಪಪಾತ ಕರೋ ಭೂಮೌ ದಹ್ಯಮಾನ ಶರಾಗ್ನಿನ. ಮಧ್ಯದಲ್ಲಿ ಆ ಯುದ್ಧದ ಭೀಕರತೆಯನ್ನು ಬಹಳ ಬಹಳ ಆಯುಧಗಳ ಸಂಖ್ಯೆಯನ್ನು ಆ ಲೆಕ್ಕಾಚಾರಗಳನ್ನು ಹೇಳಿ ದೀರ್ಘವಾದ ಯುದ್ಧವನ್ನು ಮಾಡಿದ್ದಾರೆ. ಯಾಕೆಂದರೆ ಅಷ್ಟು ಅವರು ಪ್ರಯೋಗಕ್ಕೋಸ್ಕರ ಇಟ್ಟುಕೊಂಡದ್ದನ್ನು ವರಬಲದಿಂದ ಏನೇನು ಸಂಪಾದಿಸಿದ್ದಾರೋ ಅದನ್ನೆಲ್ಲ ಪ್ರಯೋಗಿಸಿ ಕೊನೆಗೆ ಹತಾವಶೇಷರಾಗಿ ಪ್ರಾಣ ಉಳಿಸಿಕೊಂಡು ಉಳಿದಂತೆ ಎಲ್ಲವನ್ನು ಕಳ್ಕೊಂಡಾಗ ಆಗಲೂ ಶರಣಾಗದೇ ಇರುವುದೇ ಭಗವಂತ. ಇಲ್ಲಾಂದರೆ ಅದಕ್ಕಿಂತ ಮುಂಚೆನೆ ಬಂದಾಗಲೇ ಒಂದೇ ಸರ್ತಿ ಅವರಿಗೆ ಪ್ರಾಣದಂಡನೆಯನ್ನು ಕೊಡಬಹುದಿತ್ತು. ಆದರೆ ಹಾಗೆ ಮಾಡದೆ ಒಂದೊಂದೇ ಕಳ್ಕೊಂಡಾಗ ಕೆಲವರಿಗೆ ಎಚ್ಚರ ಆಗುತ್ತೆ, ನಾನು ಮೊದಲು ತುಂಬ ವೀರಾವೇಶದಿಂದ ಬಂದು ಬಿಟ್ಟೆ, ಅದು ನನ್ನ ತಪ್ಪು ಅಂತ ತಿದ್ದಿಕೊಂಡು ಮುಂದೆಯಾದರೂ ಬದುಕಿಯಾರು ಅನ್ನುವ ದೃಷ್ಟಿಯಿಂದ ಅವರ ಖಡ್ಗವನ್ನು ಮುರಿದ, ಧನುಸನ್ನು ಮುರಿದ, ರಥವನ್ನು ಇಳಿಸಿದ, ಕುದುರೆಗಳನ್ನು ಓಡಿಸಿದ, ರಥದ ಜೊತೆಗೆ ಸಾರಥಿಯೂ ಸತ್ತ, ಆಯುಧಗಳೆಲ್ಲ ಚೆಲ್ಲಾಪಿಲ್ಲಿ ಆದವು. ನೆಲದಲ್ಲಿ ಇಳಿದಾಗಲೂ ಇದನ್ನೇ ಹೇಳುವುದು, ಜಟ್ಟಿ ನೆಲಕ್ಕೆ ಬಿದ್ದಾಗಲೂ ಮೀಸೆ ಮಣ್ಣಾಗಲಿಲ್ಲ ಅಂತ. ಇಷ್ಟಾದ ಮೇಲೂ ಅವನು ಹಠಕ್ಕೆ ಬಿದ್ದು ಯುದ್ಧಕ್ಕೆ ಬಂದ ಅಲ್ವಾ. ಈ ನಂತರದಲ್ಲಿ ರಾಮಚಂದ್ರ ಅವನನ್ನು ಉಳಿಸಲಿಲ್ಲ. ಹೀಗೆ ಹೇಗೆ ಅಂದರೆ, ಸವೃತ್ರ ಇವ ವಜ್ರೇಣ ಫೇನೇನ ನಮುಚಿರ್ಯಥ. ವೃತ್ರನನ್ನು ಸಂಹಾರ ಮಾಡುವಾಗ
ಬರಿಯ ನೊರೆಯಿಂದಲೇನೆ ಆ ರಾಕ್ಷಸನ ಸಂಹಾರ ಹೇಗಾಯಿತು ಅದರಲ್ಲಿ ಭಗವಂತನ ವಿಶೇಷವಾದ ಆವೇಶ ಇತ್ತು. ಸಮುದ್ರದ ದಡದಲ್ಲಿ ಇಬ್ಬರೂ ಹೋಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಕ್ಷುಲ್ಲಕವಾದ ವಿಚಾರವನ್ನೇ ದೊಡ್ಡದು ಮಾಡಿ ಪರಸ್ಪರ ಜಗಳ ಹುಟ್ಟಿ ಆ ಸಮುದ್ರದ ಬದಿಯಲ್ಲಿ ತೆರೆಗಳು ಅಪ್ಪಳಿಸಿ ಉಂಟಾದ ನೊರೆಯನ್ನೇ ಎತ್ತಿ ಇಂದ್ರ ಅವನ ಮೇಲೆ ಎಸೆದಾಗ ಅದು ಅವನ ಸಂಹಾರಕ್ಕೆ ಕಾರಣ ಆಯಿತು. ಹೇಗೋ ಹಾಗೆ ಅಷ್ಟೇ ಸುಲಭವಾಗಿ ರಾಮಚಂದ್ರನ ಬಾಣಕ್ಕೆ ಈ ಖರ ಕೊನೆಯದಾಗಿ ಉಸಿರು ಬಿಟ್ಟ. ಹೀಗೆ ಖರ, ದೂಷಣ, ಮುಖ್ಯ, ಈ ಇನ್ನೂ ಅನೇಕ ರಾಕ್ಷಸರೆಲ್ಲರೂ ಕೂಡ ಕೆಳಕ್ಕೆ ಬಿದ್ದಿದ್ದಾರೆ. ದೇವತೆಗಳೆಲ್ಲ ಅಹೋಪತ ಮಹತ್ಕರ್ಮ ರಾಮಸ್ಯ ವಿದಿತಾತ್ಮನಃ. ಇದು ಬಹಳ ಚಂದಾಯಿತು. ನಿಜವಾಗಿಯೂ ರಾಮಚಂದ್ರನನ್ನು ನಾವು ಹೀಗೆ ನೋಡಬೇಕು ಅಂತ ಬಯಸಿದ್ದು ಇದು ಸರಿ ಹೋಯಿತು. ಅಹೋ ವೀರ್ಯ ಮಹೋ ದಾಕ್ಷ್ಯಂ ವಿಷ್ಣೋರಿವ ಹಿ ದೃಶ್ಯತೆ ಇತ್ಯೇವ ಮುಕ್ತ್ವಾ ತೇ ಸರ್ವೇ ಯಯುರ್ದೇವ ಯಥಾಗತಂ. ಹಿಂದೆ ನಾವು ದೇವತೆಗಳ ದಾನವರ ನಡುವಿನ ಯುದ್ಧದ ಮಧ್ಯದಲ್ಲಿ ವಿಷ್ಣು ಎದುರುಗಡೆ ನಿಂತು ದೇವತೆಗಳನ್ನು ಗೆಲ್ಲಿಸುವುದಕ್ಕಾಗಿ ತನ್ನ ಅಚಲವಾದ ಬಾಣಗಳ ಪ್ರಯೋಗದಿಂದಾಗಿ ಹೇಗೆ ಬಗ್ಗುಬಡಿದು ದೈತ್ಯರನ್ನು ದಿಕ್ಕು ದಿಕ್ಕುಗಳಿಗೆ ಓಡಿಸಿದ್ದನೋ ಅದೇ ಪರಾಕ್ರಮವನ್ನು ಮತ್ತೊಮ್ಮೆ ನಾವು ಈ ರಾಮನ ನೆಪದಲ್ಲಿ ಅದೇ ನಾರಾಯಣನ ರೂಪದಿಂದ ಕಾಣ್ತಾ ಇವತ್ತು ನಾವು ಮತ್ತೆ ಇಂತಹ ದುರುಳರ ಉಪಟಳ ನಿರಂತರ ನಡೆಯುತ್ತಲೇ ಇರುತ್ತೆ. ದುರ್ಜನ ಸಜ್ಜನ ಸಂಗ್ರಾಮ ಅನ್ನೋದು ನಿತ್ಯ ನಿರಂತರ. ಅದಕ್ಕಾಗಿ ನಾವು ಯಾವಾಗಲೂ ಸಿದ್ಧ ಇರಲೇಬೇಕು. ನಮ್ಮೊಳಗೂ ನಡೆಯುವಂಥದ್ದು, ನಮ್ಮ ಹೊರಗೂ ನಡೆಯುವಂಥದ್ದು, ಇದನ್ನು ದೇವತೆಗಳು ನಿರಂತರ ಅನುಸಂಧಾನ ಮಾಡ್ತಿರ್ತಾರೆ. ದೇವತೆಗಳು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, ಎಷ್ಟು ಸರ್ತಿ ಗೆದ್ದ ಮೇಲೂ ಮತ್ತಷ್ಟು ದುರುಳರ ಆಕ್ರಮಣ ನಡೆಯುತ್ತಲೇ ಇರುತ್ತೆ. ಅದು ಯಾವ್ಯಾವ ರೂಪದಿಂದ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಬಗೆ ಬಗೆಯ ರೀತಿಯಲ್ಲಿ ಅವರು ಆಯಾ ಕಾಲದ ವಿಶೇಷತೆಗಳನ್ನೆಲ್ಲ ಬಳಸಿಕೊಂಡು ಆ ಮೂಲಕ ಹೊಸ ರೂಪದಲ್ಲಿ ತಮ್ಮ ವರಸೆಯನ್ನು ತೆಗಿತಾ ಇರ್ತಾರೆ. ಹಾಗೆಲ್ಲ ಸಂದರ್ಭದಲ್ಲೂ ಅದಕ್ಕೆ ತಕ್ಕುದಾಗಿ ಎದುರಾಳಿಗಳನ್ನು ಎದುರಿಸುವುದಕ್ಕೆ ನಾವು ಸಿದ್ಧತೆಗಳನ್ನು ನಡೆಸಿಕೊಂಡು ಯುದ್ಧ ಮಾಡಬೇಕಿದೆ ಅನ್ನೋದನ್ನು ಈ ಯುದ್ಧದಿಂದ ದೇವತೆಗಳು ಕಲಿತು ಅವನನ್ನು ಅಭಿನಂದಿಸಿ ರಾಮಚಂದ್ರನನ್ನು ಕೈ ಮುಗಿದು ಅಲ್ಲಿಂದ ಮರಳಿ ತಮ್ಮ ತಮ್ಮ ಲೋಕಕ್ಕೆ ಸೇರಿಕೊಂಡಿದ್ದಾರೆ. ತಂ ದೃಷ್ಟ್ವಾ ಶತ್ರುಹಂತಾರಂ ಮಹರ್ಷೀಣಾಂ ಸುಖಾವಹಂ ಬಭೂವ ದೃಷ್ಟ್ವಾ ವೈದೇಹಿ ಭರ್ತಾರಂ ಪರಿಶಶ್ವಜೇ. ದೂರದಿಂದ ಇದೆಲ್ಲವನ್ನು ವೈದೇಹಿ ನೋಡ್ತಾ ಇದ್ದಾಳೆ. ಇನ್ನು ಯಾರೂ ಕೂಡ ಮತ್ತೆ ಮರಳುವವರಿಲ್ಲ ಅಂತ ಗೊತ್ತಾದಾಗ ವಿಜಯಿಯಾದ ರಾಮಚಂದ್ರನನ್ನು ಮಹರ್ಷಿಗಳೆಲ್ಲರೂ ಬಂದು ಪೂಜಿಸಿದ್ದಾರೆ. ಲಕ್ಷ್ಮಣನು ಕೂಡ ಅವನ ಕವಚಗಳನ್ನೆಲ್ಲ ತೆಗೆದಿಟ್ಟು ಬಾಣಗಳನ್ನೆಲ್ಲ ಪಕ್ಕಕ್ಕಿರಿಸಿ ಅವನಿಗೆ ಬೇಕಾದ ಆತಿಥ್ಯವನ್ನು ಅಂದರೆ ವಿಶ್ರಾಂತಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಹೀಗೆ ಶತ್ರುಗಳನ್ನೆಲ್ಲ ಸಂಹರಿಸಿ ಋಷಿಗಳ ಮುಖದಲ್ಲಿ ನಗೆಯನ್ನು ತಂದೊಡ್ಡಿದಂತಹ ರಾಮನ ಬಗ್ಗೆ ತುಂಬ ಹೆಮ್ಮೆ ಎನಿಸಿತು. ಆಗ ಅವಳ ಮುಖದಲ್ಲಿದ್ದ ಆ ಸಂತೋಷವನ್ನು ನೋಡಬೇಕು. ಹೃಷ್ಟಾವೈದೇಹಿ, ಕಾಡಿನಲ್ಲಿದ್ದೇನೆ ಅಂತ ಒಂದು ದಿವಸವೂ ಮೊದಲೇ ಅನ್ನಿಸಿರಲಿಲ್ಲ. ಈಗ ಅಂತೂ ರಾಜನಾಗಿದ್ದಾಗ ಮಾಡಬೇಕಾದ ಕರ್ತವ್ಯಕ್ಕಿಂತ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಈ ಋಷಿ ಮುನಿಗಳು ನಿತ್ಯ ನಾವು ಮಾಡುವಂತಹ ಕೈಂಕರ್ಯಗಳಿಗೆ ನಾಳೆಯಿಂದ ಏನೂ ತೊಂದರೆ ಇಲ್ವಲ್ಲ ಅನ್ನುವ ಆ ಗೌರವದ ಭಾವದಿಂದ ಕಂಡ ಪ್ರೀತಿ ಏನು ತೋರಿಸಿದ್ರು ರಾಮನ ಮೇಲೆ, ಅದು ಅವಳಲ್ಲಿ ಮತ್ತಷ್ಟು ಹೆಚ್ಚು ರಾಮನ ಮೇಲಿನ ಪ್ರೀತಿ ಜಾಸ್ತಿ ಆಯಿತು. ಗಟ್ಟಿಯಾಗಿ ಬಂದು ರಾಮನನ್ನ ಅಪ್ಪಿಕೊಳ್ತಾಳೆ. ಭರ್ತಾರಂ ಪರಿಶಶ್ವಜೆ, ತುಂಬ ಸಂತೋಷ ಆಯ್ತು. ಯಾಕೆಂದರೆ ಹಿಂದೆ ಒಂದು ಮಾತು ಹೇಳಿದ್ಲು ಅವಳು, ಕೈಯಲ್ಲಿರುವ ಆಯುಧ ಅದು ಯಾವತ್ತೂ ಕೂಡ ದುರುಪಯೋಗಕ್ಕೆ ಈಡಾಗಬಾರದು. ಆಯುಧ ಏನು ಮಾಡುತ್ತೆ ಅಂದರೆ ಎದುರುಗಡೆ ಯಾರಿದ್ದಾರೆ ಅನ್ನೋದನ್ನು ನೋಡೋದಿಲ್ಲ, ಅದಕ್ಕೆ ಕೆಲಸ ಕೊಡ್ತಾ ಇರಬೇಕು ಅಂತ ಬಯಸಿ ನಮ್ಮನ್ನು ಕೊನೆಗೆ ಮನಸ್ಸನ್ನು ಕ್ರೌರ್ಯಕ್ಕೆ ಈಡು ಮಾಡುತ್ತೆ, ಅಕಾರಣವಾದ ಹಿಂಸೆಗೆ ನಮ್ಮನ್ನು ತಳ್ಳುತ್ತೆ ಅಂತ ಹೀಗೆ ಎಚ್ಚರಿಕೆ ಕೊಟ್ಟಾಗ ರಾಮಚಂದ್ರ ಹೇಳಿದ್ದ, ನಾನು ಬಂದದ್ದು ಈ ಕಾರ್ಯ ಕೇವಲ ಆಯುಧದ ಬಳಕೆ ಅನ್ನೋದೇ ನನ್ನ ಹವ್ಯಾಸ ಅಲ್ಲ, ಈ ದುರುಳರ ಉಪಟಳದಿಂದ ಋಷಿಮುನಿಗಳ ಬಯಕೆಯನ್ನು ಈಡೇರಿಸಬೇಕಾದದ್ದು. ನನಗೆ ತೊಂದರೆ ಮಾಡದೇ ಇದ್ದರೂ ನಾನು ಇವರ ತೊಂದರೆಗಳಿಗೆ ಪ್ರತಿಸ್ಪಂದಿಸಬೇಕಾದದ್ದು ನನ್ನ ಧರ್ಮ, ಅದನ್ನು ಪಾಲಿಸ್ತಾ ಇದ್ದೇನೆ ಹೊರತು ಶಸ್ತ್ರದ ದುರುಪಯೋಗದ ವಿಷಯ. ನೀನು ಹೇಳಿದ ಮಾತು ಸತ್ಯವೇ, ಆಯುಧದ ಬಳಕೆ ಅನ್ನೋದು ಯಾವಾಗಲೂ ಕೂಡ ನಮ್ಮನ್ನು ಆವೇಶಕ್ಕೆ ಈಡು ಮಾಡುತ್ತೆ, ಸಿಕ್ಕಿದವರನ್ನೆಲ್ಲ ತಮ್ಮ ಪರಾಕ್ರಮದಿಂದ ಸೋಲಿಸಿ ಬಿಡಬೇಕು ಅಂತನ್ನುವ ಒಂದು ಹಪಾಹಪಿಯನ್ನು ಉಂಟು ಮಾಡುತ್ತೆ. ಆದರೆ ಇದೆಲ್ಲವನ್ನು ಮೀರಿ ನಾನು ಯೋಚಿಸಿ ಈ ಕಾರ್ಯವನ್ನು ಮಾಡುತ್ತೇನೆ ಅಂತ ವೈದೇಹಿಗೆ ಮಾತು ಕೊಟ್ಟದ್ದು. ಈಗ ಈ ಹೊತ್ತಿನಲ್ಲಿ ಈ ದುರುಳರೆಲ್ಲರೂ ನಡೆದುಕೊಂಡ ರೀತಿ, ರಾಮಚಂದ್ರ ಇಷ್ಟಿಷ್ಟಾಗಿ ಅವರಿಗೆ ಬಿಡಿಸಿ ಹೇಳಿದಾಗಲೂ ಅರ್ಥ ಮಾಡಿಕೊಳ್ಳದೆ
ಮುಗಿಬಿದ್ದು ತಮ್ಮ ಪ್ರಾಣವನ್ನು ತಾವೇ ಕಳೆದುಕೊಂಡಾಗ ತನ್ನ ಪರಾಕ್ರಮವನ್ನು ಅನಿವಾರ್ಯವಾಗಿ ತೋರಿಸಿ ಅವರೆಲ್ಲರನ್ನೂ ಕೂಡ ಬಗ್ಗುಬಿಡಿದ ರೀತಿಗೆ ತನ್ನ ಗಂಡನ ಪರಾಕ್ರಮವನ್ನು ಕಂಡು ಮೆಚ್ಚಿ ಗಟ್ಟಿಯಾಗಿ ಅಪ್ಪಿಕೊಳ್ತಾಳೆ. ತತಸ್ತು ತಂ ರಾಕ್ಷಸ ಸಂಘಮರ್ದನಂ ಸಭಾಜ್ಯಮಾನಂ ಮುದಿತೈರ್ಮಹರ್ಷಿಭಿಃ ಪುನಃ ಪರಿಶ್ವಜ್ಯ ಶಶಿ ಪ್ರಭಾನನ ಬಭೂವ ಹೃಷ್ಟ ಜನಕಾತ್ಮಜಾ ತದಾ. ಮತ್ತೆ ಇಡೀ ಘಟನೆಗಳನ್ನೆಲ್ಲ ಋಷಿಮುನಿಗಳು ಮೆಲುಕು ಹಾಕ್ತಾರೆ. ಆ ಎಲ್ಲ ಘಟನೆಗಳಲ್ಲಿ ಯಾರ್ಯಾರಿಗೆ ಏನೇನು ತೊಂದರೆ ಆಗಿತ್ತು, ಅದನ್ನು ಯಾರ್ಯಾರು ಮಾಡಿದ್ರು, ಅಂಥವನನ್ನು ನೀನು ಹೇಗೆ ಕೊಂದಿ, ಅವನಲ್ಲಿದ್ದ ಅಸ್ತ್ರ ಪ್ರಯೋಗಕ್ಕೆ ನಿನ್ನ ಪ್ರತಿಯಾದ ಅಸ್ತ್ರ ಹೇಗಿತ್ತು, ಹೀಗೆಲ್ಲ ಅವರವರಲ್ಲೇ ಒಂದು ಚರ್ಚೆಗಳು ನಡೆದು ಇದೆಲ್ಲವನ್ನು ಕಿವಿಯಾಗಿ ಕೇಳಿಸಿಕೊಂಡು ಎಲ್ಲರೂ ತಮ್ಮ ಪಾಡಿಗೆ ತಾವು ಆ ಬಂದ ಆನಂದವನ್ನು ಅನುಭವಿಸ್ತಾ ಇರುವಾಗ ಮತ್ತೊಮ್ಮೆ ಶಶಿಮುಖಿಯಾದಂತಹ ಸೀತೆ ರಾಮಚಂದ್ರನನ್ನು ಮತ್ತೊಮ್ಮೆ ಅಪ್ಪಿಕೊಂಡು ಅಭಿನಂದನೆಗಳನ್ನು ಸುರಿಸ್ತಾಳೆ. ಇಲ್ಲಿಂದ ಈ ಸುದ್ದಿ ರಾವಣನಡೆಗೆ ಸಲ್ಲಬೇಕಿತ್ತು. ಇಲ್ಲಿ ಅಷ್ಟಾಗಿ ಎದುರುಗಡೆ ಶೂರ್ಪಣಕ್ಕೆ ಬರಲೇ ಇಲ್ಲ. ಇಲ್ಲಾಂದರೆ ಇಷ್ಟೆಲ್ಲ ಯುದ್ಧ ಮಾಡಿಸಿದವಳು ತಾನೂ ಬಂದು ರಾಮನ ಮುಂದೆ ಹೋರಾಡಬೇಕಿತ್ತು, ಅಷ್ಟು ಕೋಪ ಇದ್ದವಳು. ಯಾಕೆಂದರೆ ಅವಳು ಅಸಾಮಾನ್ಯವಾದ ಬಲ ಇಲ್ಲವಳು, ಇರುವವಳೆ ಏನು ಸುಮ್ಮನೆ ಅಲ್ಲ ಅವಳು. ಆದರೆ ಉಳಿದವರನ್ನು ಮಧ್ಯದಲ್ಲಿ ಹಚ್ಚಿ ತಾನು ಮರೆಯಾಗಿ ಮತ್ತೆ ಇನ್ನೊಂದು ದೊಡ್ಡ ಅನಾಹುತಕ್ಕೆ ಕಾರಣಳಾಗ್ತಾಳೆ. ಈ ಅನಾಹುತಕ್ಕೆ ಕಾರಣವಾಗುವ ಅವಳು ಹೇಳಿದ ಪ್ರಸಂಗ, ಅದು ಅದಕ್ಕಿಂತ ಮುಂಚೆಯೇ ರಾವಣನಿಗೆ ವಿಷಯ ಗೊತ್ತಾಗಿತ್ತು. ರಾವಣನಿಗೆ ಈ ಶೂರ್ಪಣಕ್ಕೆ ಬಂದು ಹೇಳುವ ಮುನ್ನವೇ ಯಾರು ಬಂದು ಹೇಳಿದರು ಎಲ್ಲ ಡೀಟೇಲ್ ಆಗಿ ವಿಷಯ ಅವನು ಅಲ್ಲಿಂದ ಸಂಗ್ರಹ ಮಾಡಿ ಆಗಿತ್ತು. ಯಾರು ಹೇಳಿದರು, ಹೇಳಿದಾಗ ಅವನ ಪ್ರತಿಕ್ರಿಯೆ ಏನಿತ್ತು, ಹಾಗೆ ಹೇಳಿದ ಮೇಲೂ ಶೂರ್ಪಣಕ್ಕೆ ಹೇಳುವಾಗ ಇದು ನನಗೆಲ್ಲ ವಿಷಯ ಗೊತ್ತಿದೆ ಅಂತ ಹೇಳದೆ ಅವಳ ಬಾಯಿಯಿಂದಲೂ ಅದೇ ಕಥೆಯನ್ನು ಮತ್ತೆ ತಿಳ್ಕೊಳ್ತಾನೆ. ಇದರೆಲ್ಲದರ ಹಿನ್ನೆಲೆ ಮತ್ತು ಇದರಿಂದ ಆದ ಪರಿಣಾಮದ ಮುಖ್ಯ ಮತ್ತೊಂದು ಅಂಶವನ್ನು ಮತ್ತೆ ನಾಳೆಯ ದಿವಸದ ಚಿಂತನೆಯಲ್ಲಿ ನಾವು ಸೇರಿದಾಗ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ವಿಜಯಧ್ವಜ ತೀರ್ಥರ ಆರಾಧನೆ, ಸುರೋತ್ತಮ ತೀರ್ಥರ ಆರಾಧನೆ, ಅಂತೆಯೇ ಮುಖ್ಯವಾಗಿ ಈ ನೆಲದ ಅನುಕೂಲವನ್ನು ಮಾಡಿಕೊಟ್ಟು ಸಜ್ಜನರು ಈ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೆ ಬೇಕಾದ ಪುಣ್ಯಕ್ಷೇತ್ರವನ್ನು ಸಿದ್ಧಿಸಿಕೊಟ್ಟಂತಹ ಪರಶುರಾಮ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದ, ಆ ರೀತಿ ಪಡೆಯುವುದಕ್ಕೆ ಕಾರಣವಾದಂತಹ ಪರಶುರಾಮನ ಸನ್ನಿಧಾನವನ್ನೇ ಅನಂತಾಸನದಲ್ಲಿ ಹೊತ್ತು ನಿಂತಹ ವಿಶಿಷ್ಟವಾದ ದಿನ, ಹಾಗೆ ಆವಿಷ್ಟಕಾರ ತನ್ನ ರೂಪವನ್ನು ಪರಶುರಾಮ ರೂಪವನ್ನು ತೋರಿದ ದಿನ ಪರಶುರಾಮ ಜಯಂತಿ, ಅದರ ಜೊತೆಗೆ ತ್ರೇತಾಯುಗದ ಮೊದಲ ಆರಂಭದ ದಿನ ಅದನ್ನೇ ಅಕ್ಷಯ ತೃತೀಯ ಅಂತನೂ, ನೆನೆದದ್ದೆಲ್ಲ ಮಾಡಿದ್ದೆಲ್ಲ ಪುಣ್ಯಕರ್ಮಗಳು ವೃದ್ಧಿಯಾಗಿ ಕೊನೆಗೊಳ್ಳದಷ್ಟು ಎತ್ತರಕ್ಕೆ ನಮ್ಮನ್ನು ಕೊಂಡೊಯ್ಯುವಂತಹ ದಿನ. ಇಂತಹ ದಿನದಲ್ಲಿ ಎಲ್ಲ ಆ ಹಿರಿಯರನ್ನು ಸ್ಮರಿಸಿ ಅವರು ಈ ಸಮಾಜಕ್ಕೆ ಮಾಡಿದಂತಹ ಉಪಕಾರವನ್ನು, ಅವರು ಸಾಧನೆಗಾಗಿ ನಡೆದುಕೊಂಡ ರೀತಿಯನ್ನು, ಜೀವನದ ಚರಿತೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಿಳಿದು ಆ ಮೂಲಕ ಅವರ ಅನುಗ್ರಹವನ್ನು, ಆ ಮೂಲಕ ಗುರುಗಳ ಆಚಾರ್ಯ ಮಧ್ವರ ಅನುಗ್ರಹವನ್ನು, ಆ ಮೂಲಕ ಪಾಶವನ್ನು ಮಂಥವನ್ನು ಹಿಡಿದು ಜ್ಞಾನದ ಅಮೃತವನ್ನು ಕಡಿಯುವುದಕ್ಕೋಸ್ಕರ ಸಿದ್ಧಿಯ ಸಿದ್ಧಿಗೆ ತೊಡಕಾಗಬಹುದಾದಂತಹ ದೋಷಗಳನ್ನು ದೂರೀಕರಿಸಲಿಕ್ಕೆ ನಿಂತಿರುವಂತಹ ಕಡಗೋಲು ಕೃಷ್ಣನನ್ನು ಪ್ರಾರ್ಥಿಸಿ ಅವರೆಲ್ಲರ ಅನುಗ್ರಹವನ್ನು ಕೇಳ್ತಾ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.